நமமிங்க சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியத்தம் ஒந்தே குரு பரம்பராம் ஷுதிஸ்மிருதி புராணாநம் ஆலயம் கருணாலயம் நம பகவத் பாதம் சங்கரம் லோக்கசங்கரம் நாடன சமஸ்தீட்சுல பாதாரவந்த நான் சிரச அஷ்டாங்க நமஸார்களும் ನಿಮ್ಮ ಈ ಒಂದು ಸಂಖ್ಯೆಗಳ ಅನುಸಾರವಾಗಿ ಹುಟ್ಟಿದ ದಿನಾಂಕದ ಅನುಸಾರವಾಗಿ ದಿನ ಭವಿಷ್ಯ ತಿಳಿಸ್ತಿದ್ದೇನೆ ಕಲ್ಲರ್ಸ್ ಕನ್ನಡ ವಾಹಿನಿಯ ಮುಂಜಾನೆ ರಾಗ ಬೆಳಗ್ಗೆ ಎಂಟು ಗಂಟೆಗೆ ನಿಮಗೆ ರಾಶಿ ಹಾಗೂ ದಿನ ನಕ್ಷತ್ರದ ಅನುಸಾರವಾಗಿ ಅಲ್ಲೊಂದು ಭವಿಷ್ಯ ಉಂಟು ಅದನ್ನು ಯಾವಾಗ ಬೇಕಾದರೂ ನಾನು ಹೇಳಿದ ನಿಂದೆ ಕೂಡ ಊಟಲ್ಲಿ ನೋಡ್ಬೋದು ಏರ್ಟೆಲ್ ಲೈವಲ್ಲಿ ನೋಡ್ಬೋದು ಏರ್ಟೆಲ್ ಸ್ಟ್ರೀಮ್ ಅಲ್ಲಿ ನೋಡ್ಬೋದು ಜಿಯೋ ಟಿವಿನಲ್ಲೂ ಯಾವಾಗ ಬೇಕಾದರೂ ನೋಡ್ಬೋದು ಬೆಳಿಗ್ಗೆ ಆಗ್ಲಿಲ್ಲ ಟಿವಿಲಿ ಅಂದ್ರೂ ಕೂಡ ನೀವು ನೋಡ್ಬೋದು ನೀವು ಬಂದು ಕಲರ್ಸ್ ಕನ್ನಡ ಮುಂಜಾನೆ ರಾಗ ಅಂತ ಆ ಆ್ಯಪ್ಸಲ್ಲಿ ಒತ್ತಿದ್ರೆ ಸಾಕು ತೋರಿಸುತ್ತೆ ಆದರೂ ತುಂಬಾ ಜನ ನಮ್ಮ ಕನ್ನಡದಲ್ಲಿ ಸಿಕ್ತಿಲ್ವೆ ಅಂತ ನಿಬಂಧನೆ ಅಲ್ಲಿ ಹೇಳಿದ ಇಲ್ಲಿ ಹೇಳೋ ಆಗಿಲ್ಲ ಇಲ್ಲಿ ಹೇಳಿದ ಅಲ್ಲೂ ಹೇಳೋ ಹೇಳೋ ಆಗಿಲ್ಲ ಅದಕ್ಕೋಸ್ಕರ ಹುಟ್ಟಿದ ಸಂಖ್ಯೆಗೆ ಅನುಸಾರವಾಗಿ ನಿಮಗೆ ದಿನ ಭವಿಷ್ಯ ತಿಳಿಸ್ತಕ್ಕಂಥದ್ದು ನಮ್ಮ ಕನ್ನಡ ಮುಖೇನ ಪ್ರಯತ್ನ ಮಾಡ್ತಿದ್ದೇನೆ ಈ ಬದಲಾವಣೆಯನ್ನು ದಯಮಾಡಿ ಸ್ವೀಕರಿಸಿ ತ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ ಆ ಇರ್ಲಿ ನಿತ್ಯ ಒಂದು ಸಂಸ್ಕಾರ ಪಾಠ ಯಾರೋ ಪ್ರಶ್ನೆ ಕೇಳಿದ್ರು ಗುರುಗಳೇ ದೇ ನಮ್ಮ ಮನೆಯ ದೇವರ ಮನೆಯಲ್ಲಿ ಹುತ್ತವಿದೆ ಏನಾದರೂ ತೊಂದರೆಯಾ ಅಂತ ದೇವರ ಮನೆಯಲ್ಲಿ ಹುತ್ತ ಇರಬಾರದು ಇದ್ದರೆ ಆ ಮನೆಯಲ್ಲಿ ವಾಸಿಸಬಾರದು ಕೆಲವು ಶಕ್ತಿಗಳ ಮುಂದಗಡೆ ಬೇಡ ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ ಬೆಳಗಿನ ಧರ್ಮಶಾಸ್ತ್ರ ಹೇಳುತ್ತೆ ಬೆಳಗಿನ ಸೂರ್ಯೋದಯವನ್ನು ಸಂಧ್ಯಾಕಾಲದ ಸೂರ್ಯಾಸ್ತಮಾನದ ಸಮಯದಲ್ಲಿ ಸೂರ್ಯನನ್ನು ನೋಡಬಾರದು ಅಂತ ಸೂರ್ಯೋದಯ ಆಗುವಾಗ ನೋಡಬಾರದು ಆ ಸಮಯಕ್ಕೆ ಋಷಿಗ ವೈರಾಗ್ಯ ಭಾವ ಬರುತ್ತೆ ಅಲ್ಲೊಂದೆಲ್ಲ ಬಿಟ್ಟು ಹೋಗೋ ಭಾವ ಬರುತ್ತೆ ಸೂರ್ಯೋದಯದ ನಂತರ ಒಂದು ಹತ್ತು ನಿಮಿಷದ ನಂತರ ನೋಡಬಹುದು ಸೂರ್ಯಾಸ್ತಮಾನದ ಆ ಒಂದು ಹತ್ತು ನಿಮಿಷದ ನಂತರ ಆ ಮುಳುಗಿದೆ ಆಗ ನೋಡಬಹುದು ಆ ಸಮಯಕ್ಕೆ ನೋಡ್ತಾ ನಿಂತ್ಕೋಬಾರ್ದು ಮಕ್ಕಳೆ ಅಲ್ಲೊಂದು ಅಲ್ಲೋಲ ಕಲ್ಲೋಲ ಅಂತ ಹೇಳುತ್ತೆ ಅದು ಬಿಡಿ ಗ್ರಹಣ ಕಾಲದ ಸೂರ್ಯನನ್ನೇ ನೋಡಬಾರ್ದು ನೀರಿನಲ್ಲಿ ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಸುಟ್ಟೋಗುತ್ತೆ ನೇತ್ರಗಳು ಮನೋ ನೇತ್ರಗಳಿಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅಂಥದ್ದು ಇರ್ಬೇಕಾದ್ರೆ ಒಂದು ಪ್ರಕೃತಿಯಲ್ಲಿ ಒಂದು ಈ ಒಂದು ಖಗೋಲ ದಿನನಿತ್ಯ ನಡೆಯತಕ್ಕಂಥ ದಿನಚರಿಯನ್ನೇ ನೋಡ್ಲಿಕ್ಕೆ ಕಟ್ಟುಪಾಡುಗಳಿಟ್ಟಿದ್ದಾರೆ ಅನ್ನೋದಾದ್ರೆ ಪ್ರಕೃತಿಯಲ್ಲಿ ಒಂದು ಅಗೋಚರ ಶಕ್ತಿ ಆ ಸರ್ಪಶಕ್ತಿ ಅದು ಮನೆಯಲ್ಲೇ ಒತ್ತ ಮಾಡಿಟ್ಕೊಂಡಿದೆ ದೇವ್ರ ಮನೆ ಮಾಡ್ಕೊಂಡು ಅಲ್ಲೇ ನಾನು ವಾಸಿಸ್ತೇನೆ ಮನೆ ಇಟ್ಕೋತೇನೆ ಅಂತ ಹೇಳ್ದ ಅಂದ್ರೆ ತುಂಬಾ ದೊಡ್ಡ ಎಡವಟ್ಟಿಗೆ ಬೀಳುತ್ತೀರಿ ಎಚ್ಚರಿಕೆ ಯಾರಂಟಿ ಸರ್ಪದೋಷವಾಗುತ್ತೆ ನೋಡಿ ನಾವುಗಳು ಓಡಾಡೋ ಜಾಗದಲ್ಲಿ ಯಾರಾದ್ರೂ ಬಂದು ಅಡ್ಡವಾಗಿ ನಿಂತ್ಕೊಂಡು ನಾವು ಓಡಾಡ್ಲಿಕ್ಕೆ ಆಗುತ್ತಾ

ಆ ಒಂದು ಸ್ಕಂದನನ್ನ ಕೇಳಿ ನಾವು ಜಾಗ ಪಡೆದಿರೋದು ನಿನ್ನ ಜಾಗದಲ್ಲಿ ನಮ್ಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಪ್ಪ ಅದಕ್ಕೆ ನಾವು ಒಂದು ಮನೆ ಕಟ್ಟುವಾಗ ಮೊದಲ ಪೂಜೆ ಭೂಮಿ ಪೂಜೆ ಭೂಮಿ ಪೂಜೆ ಜೊತೆಯಲ್ಲಿ ಸ್ಕಂದ ಪೂಜೆ ಅದರ ಜೊತೆಯಲ್ಲಿ ಅಂಗಾರಕ ಪೂಜೆ ಆ ವಾಸ್ತು ದೋಷ ನಿವಾರಣೆಗೆ ಕೆಲವೊಂದು ನಿಯಮಗಳನ್ನ ಮಾಡ್ಕೋತೇವೆ ಸ್ಕಂದಾ ಕಾಪಾಡು ಈ ಮನೆಯಲ್ಲಿ ವಾಸಿಸುವವ್ರಿಗೆ ಯಾವುದೇ ಒಂದು ಅವಘಡ ಎಡಬಟ್ಟು ಎಳದಾಟ ಆ ತರ ಮಾಡದೆ ಇಷ್ಟಕ್ ಮಾಡಿ ಎಂತೆಂತವ್ರು ಏನೇನು ಅನುಭವಿಸಿದರೆ ನನಗೆ ಗೊತ್ತಿದೆ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದರಿಂದ ಹುತ್ತವಿರುವ ಮನೆಯಲ್ಲಿ ವಾಸಿಸುವ ಹಾಗಿಲ್ಲ ಅದು ಎಷ್ಟೇ ದೊಡ್ಡದಾದರೂ ಮನೆಯನ್ನ ತ್ಯಜಿಸಬೇಕು ಅದು ದೇವಸ್ಥಾನಕ್ಕೆ ಸಮಾನ ದೇವಾಲಯವೇ ಅದು ಸೊ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತೇನೆ ಮನೆ ಬದಲಾಯಿಸಿ ಇಲ್ಲ ಸರ್ಪದೋಷ ಕುಜದೋಷ ಅಂಗಾರಕ ದೋಷ ಮಕ್ಕಳ ವಿಚಾರದಲ್ಲಿ ಬೆಳವಣಿಗೆ ವಿಚಾರದಲ್ಲಿ ಏಳಿಗೆ ವಿಚಾರದಲ್ಲಿ ಒಗ್ಗಟ್ಟಿನ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಇದು ಎಲ್ಲದಕ್ಕೂ ಪೆಟ್ಟು ತಿಂತೀರಿ ತತ್ಕಾಲ ಇಮ್ಮಿಡಿಯೇಟ್ ಮಾಡಬೇಕಾದಂಥದ್ದು ಖಾಲಿ ಮಾಡಬೇಕು ಅದಾಗಲ್ಲ ಸಮಯ ಆಗುತ್ತೆ ಗುರುಗಳೇ ಗೊತ್ತಿಲ್ಲ ಈ ಥರದಾಗಿ ಬಿಟ್ಟಿದೆ ಅನ್ನತಕ್ಕಂಥವರು ದಯಮಾಡಿ ಮನೆಯಲ್ಲಿ ಒಂದು ಸ್ವಸ್ತಿಕ ಶ್ರೀಯಂತ್ರವೊಂದನ್ನು ಪ್ರತಿಷ್ಠಾಪನೆ ಮಾಡಿ ಗೊತ್ತಿಲ್ವಾ ನನ್ನ ಸಂಸ್ಥೆಗೆ ಕರೆ ಮಾಡಿ ಗೈಡೆನ್ಸ್ ಮಾಡ್ತಾರೆ ನಮ್ಮ ಆಸ್ ಗುರುಜಿ ಡಾಟ್ ಲೈವ್ ಅಲ್ಲಿ ನೀವು ಚೆಕ್ ಮಾಡ್ಬೋದು ಆ ಯಂತ್ರಕ್ಕೆ ವಿಚಾರಿಸ್ಬೋದು ನಿಮಗೆ ಮನೆ ಡೆಲಿವರಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಬಂದು ತಲುಪುವ ಹಾಗೆ ಮಾಡ್ತಾರೆ ಫಸ್ಟ್ ಅದನ್ನ ಮನೆಯಲ್ಲಿ ತುಂಬಾ ಶಕ್ತಿಗಳನ್ನ ತಂದಿಟ್ಟು ಅದನ್ನ ಪಕ್ಕದಲ್ಲಿ ಕುಳಿತುಕೊಳ್ಳೋದು ಏನಾದ್ರೂ ಪ್ರಜ್ಞೆ ಉಂಟ ತಿಳಿದುಕೊಳ್ಳಿ ಮಕ್ಕಳೇ ವಿಚಾರಿಸಿ ಆಚಾರಗಳನ್ನ ನಿಯಮಗಳನ್ನ ಬ್ರೇಕ್ ಮಾಡತಕ್ಕಂಥದ್ದಲ್ಲ ದಯಮಾಡಿ ಫಸ್ಟ್ ಅದನ್ನ ಮಾಡಿ ನಿತ್ಯ ಅಲ್ಲೊಂದು ಬಟ್ಲು ಹಾಲಿಡಬೇಕು ಸ್ವಸ್ತಿಕ ಶ್ರೀಯಂತ್ರವನ್ನಿಟ್ಟ ಯಂತ್ರವನ್ನು ಇಟ್ಟ ತಕ್ಷಣ ಮನೆಯಲ್ಲಿ ಹಸಿ ಹಾಲು ಕಾಯಿಸಿರುವ ಹಾಲಲ್ಲ ಯಾವುದೇ ಕಾರಣಕ್ಕೂ ಭಗವಂತನಿಗೆ ಕಾಯಿಸಿರುವ ಹಾಲನ್ನ ನೈವೇದ್ಯವಾಗಿ ಹಿಡುವ ಹಾಗಿಲ್ಲ ನೆನ್ನೆ ಹಾಲನ್ನು ಹಿಡೋ ಹಾಗಿಲ್ಲ ಹಾಲನ್ನ ಹಾಲನ್ನು ಹಿಡುವಾಗಿಲ್ಲ ಹಾಲು ಬಂದಿದೆ ಹಾಗೆ ತಗೋ ಬಂದು ಕಟ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿಡಿ ಆಮೇಲೆ ನೀವು ಕಾಯಿಸ್ಕೊಳ್ಳಿ ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಅದು ನಿಮ್ಮ ಕರ್ಮ ಆದ್ರೆ ದೇವರಿಗೆ ಮಾತ್ರ ಮಲೀನವಾಗಿರ್ತಕ್ಕಂಥ ನೈವೇದ್ಯವನ್ನು ಹಿಡೋ ಆಗಿಲ್ಲ ಈಗ ಹುತ್ತಾ ಇದೆ ಅಲ್ಲೊಂದು ಬಟ್ಲು ಹಾಲು ಶ್ರೀಯಂತ್ರ ಅಲ್ಲೊಂದು ದೂಪ ಅಲ್ಲೊಂದು ದೀಪ ಕಂಪಲ್ಸರಿ ಈ ನಿಯಮ ಸದಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ಕಂದ ಕವಚ ಅದನ್ನ ಕೇಳೋ ಹಾಗೆ ಮಾಡ್ಕೊಳ್ಳಿ ಗಣಪತಿ ಮಂತ್ರ ಗಣೇಶ ಅಷ್ಟೋತ್ತರ ವಿನಾಯಕ ಅಷ್ಟೋತ್ತರ ಕೇಳಲೇಬೇಕು ಆ ಮನೆಯಲ್ಲಿ ಈ ಎರಡನ್ನ ಪಾಲನೆ ಮಾಡ್ಕೊಳ್ಳಿ ಸ್ವಲ್ಪ ನೆಮ್ಮದಿ ಸಮಾಧಾನ ಇದಾಗ್ತಿದ್ದಾಗಿ ಆದಷ್ಟು ಸ್ಥಳಾಂತರವಾಗಿ ಆ ಹೊತ್ತಕ್ಕೊಂದು ವ್ಯವಸ್ಥೆ ಮಾಡಿಸಿ ಅಷ್ಟನ್ನು ನೋಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಬುಧವಾರ ಹೇಗಿದೆ ಇವತ್ತಿನ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿನಂದು ಹುಟ್ಟಿರತಕ್ಕಂಥವರಿಗೆ ಅದ್ಭುತವಾದಂತ ದಿನ ಮಾಡ್ತೀರಿ ಇವತ್ ಯಾಕೋ ಮಂಕು ನಾಳೆ ಅಮಾವಾಸ್ಯ ಅಂದ್ರೆ ಇವತ್ತೇ ಅಮಾವಾಸ್ಯ ಒಂದು ರೀತಿಯ ಛಾಯೆನಲ್ಲಿ ಇವತ್ತು ಕುತ್ಕೋತೀರಿ ಏನು ಕತ್ತಲು ಅಂತ ನೆನಪಿಟ್ಟುಕೊಳ್ಳಿ ಕತ್ತಲಾದ ಮೇಲೆ ಬೆಳಕು ಬರಲೇಬೇಕು ಅದುವೇ ಅಮಾವಾಸ್ಯೆಯ ಸೂಚನೆ ಅದರಿಂದ ಇವತ್ತೇ ಕತ್ತಲಿನ ತರ ಪೊರೆ ಹಾಕೊಂಡು ಕುತ್ಕೋಬೇಡಿ ಮನೆಯಲ್ಲಿ ಕಂಪಲ್ಸರಿ ಒಂದು ದೂಪ ಒಂದು ದೀಪ ಅಲ್ಲೊಂದು ದೇವಿ ಅಕ್ಷತೆ ಅಂತ ಇದ್ದೇ ಇರುತ್ತೆ ನೆತ್ತಿ ಮೇಲೆ ಹಾಕೊಂಡು ಹೋಗಿ ಏನು ಅಂತ ಬಾರ ಅನ್ಸೋಲ್ಲ ಇದೇ ಜವಾಬ್ದಾರಿಯುತವಾದಂತ ಕೆಲಸ ಕಾರ್ಯಗಳಿದಾವೆ ನಿಭಾಯಿಸ್ಕೋತೀರಿ ಆತಂಕಕ್ಕೊಳಗಾಕ್ಬೇಡಿ ಇನ್ನು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿರ್ತಕ್ಕಂಥವರಿಗೆ ತಂದೆ ಜೊತೆ ಇಲ್ಲ ತಾಯಿ ಜೊತೆ ಮನೆಯವರ ಜೊತೆ ಇಲ್ಲ ಮಕ್ಕಳ ಜೊತೆ ಆ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಹೊರೆಯೋ ಜವಾಬ್ದಾರಿಯೋ ಟೆನ್ಷನ್ನೋ ಇಲ್ಲ ಅಲ್ಲೊಂದು ಸಣ್ಣ ಕಿರಿಕಿರಿಯೋ ಆಗತಕ್ಕಂಥ ಒಂದು ಪ್ರಭಾವ ಕಂಪಲ್ಸರಿ ಒಂದು ಬೊಗಸೆ ಅವಲಕ್ಕಿ ಹಾಗೂ ಬೆಲ್ಲ ಕಲಸಿ ತಗೊಂಡು ಹೋಗಿ ಹತ್ತಿರದಲ್ಲಿ ಒಂದು ಅರಳಿ ಕಟ್ಟೆ ನಾಗರ್ ಕಟ್ಟೆ ಇದ್ರೆ ಅಲ್ಲೊಂದು ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆ ಆದ ಮೇಲೆ ಅಲ್ಲಿ ಆ ಇರುವೆಗಳಿಗೆ ಅಲ್ಲೊಂದು ಸಣ್ಣದಾಗಿ ಪಕ್ಷಿಗಳಿಗೆ ಚೆಲ್ಲಿ ನಮಸ್ತೆ ಮಾಡಿ ಬರ್ತಕ್ಕಂಥದ್ದು ಮಾಡಿ ಆ ಅಂದರೆ ಅಲ್ಲೊಂದು ಸ್ವಲ್ಪ ಆ ಒಂದು ಬುಡಕ್ಕೆ ಮರದ ಬುಡಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಹಾಲು ಹಾಕ್ಬಿಟ್ಟು ಆ ಮಣ್ಣಿನ ತಿಲಕವನ್ನ ಹಣೆಗೆ ಹಚ್ಕೊಂಡು ನಿಮ್ಮ ಕಾರ್ಯಕ್ಕೆ ಹೋಗಿ ಕಾರ್ಯವಿಘ್ನ ದೂರ ಆಗುತ್ತೆ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಈ ತಾರೀಕಿನಂದು ಜನಿಸಿರ್ತಕ್ಕಂಥವರಿಗೆ ಇವತ್ತು ಈ ಒಂದು ಬುಧವಾರ ಚತುರ್ದಶಿಯ ದಿನ ಚೆನ್ನಾಗಿದೆ ಮಕ್ಕಳ ಗುರುವಾಗಿದ್ದರೆ ಟೀಚರ್ ಆಗಿದ್ದರೆ ಅಡ್ವೈಸರ್ ಆಗಿದ್ದರೆ ಲೀಡರ್ ಆಗಿದ್ದರೆ ತುಂಬಾ ದೊಡ್ಡ ಗೌರವ ಸನ್ಮಾನ ಪಡಿತೀರಿ ಬಟ್ ಅದಕ್ಕೆ ಯಾರೋ ಒಂದು ಹುಳಿ ಹಿಂಡಲಿಕ್ಕೂ ನೋಡ್ತಾರೆ ಇರ್ತಾರೆ ಮಕ್ಕಳೇ ಲೋಕ ಹಾಗಿದ್ದರೇನೆ ನಮ್ಮನ್ನ ಯಾರೋ ಗಮನಿಸ್ತಿದ್ರೇನೆ ನಾವು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಭಯದಿಂದ ನಡ್ಕೊಂಡು ಹೋಗ್ತೇವೆ ಇದಾರೆ ಹೀಗೆ ಆಹಾರ ಪ್ರತಿಯೊಂದು ಕಲಬೆರಕೆ ಆಗ್ಬಿಟ್ಟಿದ್ಯೋ ವ್ಯಕ್ತಿಗಳ ಮನಸ್ಸು ಕಲಬೆರಕೆ ಇದ್ದೇ ಇರುತ್ತೆ ನಾವು ಕಲಬೆರಕೆಯೇ ನಮಗೂ ಕಲಬೆರಕೆಯ ಆಲೋಚನೆಗಳು ಬಂದೇ ಬರುತ್ತವೆ ಎಲ್ಲರಿಗೂ ಬರುತ್ತೆ ನಿಂದ ಕರಿರಬೇಕು ಅಂತ ಹೇಳ್ತಾರೆ ಇರ್ಲಿ ನಾನ್ ಕರೆಕ್ಟ್ ಇದ್ದೇನೆ ಅಷ್ಟೇ ಮುಂದಕ್ಕೆ ಹೋಗಿ ಏನು ತೊಂದರೆ ಏನೂ ಇಲ್ಲ ಹತ್ತಿರದಲ್ಲಿ ಎಲ್ಲಿಯಾದರೂ ರಾಘವೇಂದ್ರ ರಾಮಚಂದ್ರ ಪ್ರಭು ದಕ್ಷಿಣಾಮೂರ್ತಿ ಇಂತ ಒಂದು ಆಲಯವಿದ್ರೆ ಒಂದ್ ಪುಟ್ಟ ನಮಸ್ತೆ ಮಾಡಿಕೊಂಡು ಹೋಗಿ ಒಳ್ಳೇದಾಗುತ್ತೆ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮೂವತ್ತೊಂದನೇ ತಾರೀಕು ಏನೋ ಒಂದು ತಳಮಳ ತಂದೆ ಆರೋಗ್ಯ ಇಲ್ಲ ತಾಯಿ ಆರೋಗ್ಯ ಮನೇಲಿ ಹಿರಿಯರ ಆರೋಗ್ಯದಲ್ಲಿ ಅಲ್ಲೊಂದು ಎಳೆದಾಟ ಬರುತ್ತೆ ಏನೋ ಒಂದು ರೀತಿ ಹೊರೆ ಜಾಗ್ರತೆ ಕುಜಾ ಬೇರೆ ನಿಮ್ಮನ್ನ ಬಂದು ಸೇರ್ತಿದ್ದೇನೆ ನಾಲ್ಕನೇ ತಾರೀಕಲ್ಲಿ ಹುಟ್ಟಿದವರು ತುಂಬಾ ಒಂಬತ್ತು ನಾಲ್ಕರಲ್ಲಿ ಹುಟ್ಟಿದವ್ರು ತುಂಬಾ ಹುಷಾರಿರ್ಬೇಕು ವೆರಿ ಕೇರ್ಫುಲ್ ನೆಕ್ಸ್ಟ್ ಯುಗಾದಿ ಬರೋವರೆಗೂ ಮೈಯೆಲ್ಲ ಪ್ರಜ್ಞೆ ಇರಬೇಕು ಮೊದಲು ನೀವೊಂದು ಬಲಗೈಗೆ ಒಂದು ರಾಹುಲ್ ರಕ್ಷಾ ಕವಚ ತಂದ ಹಾಕೊಳ್ಳಿ ನಾಲ್ಕನೇ ತಾರೀಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಏನೋ ಒಂದು ನಿಮ್ಮನ್ನ ಫೋರ್ಸ್ ಎಳ್ಕೊಂಡು ಹೋಗುತ್ತೆ ನೋಡಿ ಮೊನ್ನೆ ಪಾಪ ಹಳೇ ವಿದ್ಯಾರ್ಥಿಗಳು ಆ ಹದಿಮೂರು ಜನ ಪ್ರಯಾಣ ಹೋಗ್ತಾರೆ ಆಕ್ಸ್ಟೆಂಟ್ ಆಗುತ್ತೆ ಎಲ್ಲ ಒಂದೇ ಕ್ಲಾಸ್ ಮ್ಯಾಚ್ ಅದರಲ್ಲಿ ತುಂಬಾ ಒಳ್ಳೆ ವಿದ್ಯಾಭ್ಯಾಸ ವೈದ್ಯರುಗಳು ಕೂಡ ಆಗಿರ್ತಕ್ಕಂಥ ಒಂದು ಕುಟುಂಬ ಈ ತರದ ಲಾಸ್ಟ್ ಮಂತ್ ಆಗಿರೋ ಅನಾಹುತ ನೋಡ್ದು ಅಂದ್ರೆ ಅದೇ ಸುಡಿಗಾಳಿ ಅಂತ ಹೇಳ್ತಾರೆ ನಮ್ಮ ಗುರುಗಳು ಎಳಿಯೋದು ಎಳ್ಕೋತು ಎಲ್ಲಾನು ಸೇರಿಸಿ ಎಳೆದು ಬಿಡುತ್ತೆ ಅಂತಕ್ಕಂಥದ್ದು ಆ ತರದ ಒಂದು ಛಾಯೆ ತೋರಿಸ್ತಿದೆ ದಯಮಾಡಿ ಅದನ್ನೊಂದು ಮಾಡಿ ಒಂದು ಬೊಗಸೆ ಚಿತ್ರನ್ನ ಇಲ್ಲ ಪುಳಿಯೋಗ್ರೆ ಈ ತರದ ನಿಮ್ಗೆ ವ್ಯವಸ್ಥೆ ಇದ್ರೆ ಅದನ್ನ ಮಾಡಿಸಿ ತಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಭಿಕ್ಷುಕರಿಗೆ ವಯಸ್ಸಾದವರಿಗೆ ವೃದ್ಧರಿಗೆ ಅಂದರಿಗೆ ಕೊಡ್ತಕ್ಕಂಥದ್ ಮಾಡಿ ತುಂಬಾ ಅನುಕೂಲ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ನಿಮಗೆ ಕೆಡುಕೂ ಇಲ್ಲ ತುಂಬ ಒಳ್ಳೆಯದು ಇಲ್ಲ ನೋವಂತೂ ಇಲ್ಲ ನಿಮಗೆ ನೀವಂದ್ಕೊಂಡ್ರೆ ಅಷ್ಟೇ ಏನೂ ಇಲ್ಲ ನೀವು ಸ್ವಲ್ಪ ಗಾಬರಿನೆ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ತುಂಬ ಸೇವಿಂಗ್ಸು ಲೆಕ್ಕಾಚಾರ ಮನಿ ಡಬ್ಲಿಂಗು ಈ ಥರದ್ದು ಯಾರಾದರೂ ಪ್ರೊವೋಕ್ ಮಾಡ್ತಾರೆ ಈ ಬಾಂಡ್ಸು ಆ ಬಾಂಡ್ಸು ದುಡುಕ್ಬೇಡಿ ಎಕ್ಸ್ಪರ್ಟ್ಸ್ ಇದ್ದಾರೆ ಕೇಳಿ ಒಬರೆಲ್ಲ ನಾಲ್ಕು ಜನ ಐದು ಜನ ಹತ್ತು ಜನ ಕೇಳಿ ಮೊದಲೇ ನೀವು ತುಂಬ ಕೇಳೋದು ಜಾಸ್ತಿ ಮಾಡೋದಾ ಬೇಡ್ವಾ ಮಾಡೋದಾ ಬೇಡ್ವಾ ಅನ್ನೋ ಒಂದು ಭಾವ ಸ್ವಲ್ಪ ಜಾಸ್ತಿ ಐದನೇ ತಾರೀಕು ಹುಟ್ಟದವ್ರಿಗೆ ಈಗ ಜಾಸ್ತಿ ಇರುತ್ತೆ ತುಂಬಾ ಕೇರ್ಫುಲ್ ಅದನ್ನೊಂದನ್ ನೋಡ್ಕೊಳ್ಳಿ ಅಷ್ಟೇ ಸೇಫ್ಟಿ ಬೆಟ್ಟಲ್ಲಿ ಇರ್ತೀರಿ ಇವತ್ತು ನಿಮ್ಗೆ ನಿಮ್ಮ ಅದನ್ನ ಏನ್ ಅಂದ್ರೆ ನೂರ್ ರೂಪಾಯಿ ಬಂಡವಾಳ ಹಾಕಿದ್ರೆ ಅಂದ್ರೆ ನೂರ್ ಹತ್ತು ರೂಪಾಯಿಗಂತೂ ಮೋಸ ಇಲ್ಲ ಇನ್ನೂ ಹತ್ತು ರೂಪಾಯಿ ಲಾಭದಲ್ಲೇ ಇರ್ತೀರ ನಷ್ಟ ಅಂತೂ ಆಗೋಲ್ಲ ಇವತ್ತು ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನಂದು ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಟೆನ್ಷನ್ ದಿನನೇ ಯಾರಾದರೂ ಬಾಸ್ ಹತ್ರ ಬಯಸ್ಕೊಳ್ಳೋದು ದೊಡ್ಡವ್ರ ಹತ್ರ ಬಯಸ್ಕೊಳ್ಳೋದು ನನಗೆಲ್ಲ ಗೊತ್ತು ಅನ್ನೋ ಒಂದು ಬುದ್ಧಿ ಪ್ರಜ್ಞೆ ಜಾಸ್ತಿ ಸ್ವಲ್ಪ ಆರನೇ ತಾರೀಕು ಅವ್ರಿಗೆ ಅದು ಇರಬೇಕು ಮಕ್ಕಳೇ ಸೂರ್ಯ ಸಂಖ್ಯೆಗೆ ಎಷ್ಟು ಬಲ ಇರ್ತೋ ಎಲ್ಲರಿಗೂ ಒಂದು ಒಳಗಡೆ ಒಬ್ಬ ಹೀರೋ ಇದ್ದಾನೆ ಇನ್ನೂ ಎಷ್ಟು ದಿನ ಇನ್ನೊಂದು ಹೀರೋ ಹಿಂದ್ಗಡೆ ಹೋಗೋದು ನಾವ್ ಯಾವಾಗ ಹೀರೋ ಆಗೋದು ಪ್ರತಿಯೊಬ್ಬರೂ ಹೀರೋನೇ ಇದು ಯಾರಿಗೂ ಗೊತ್ತಿಲ್ಲ ಇನ್ನು ಎಷ್ಟು ದಿನ ಯಾರದೋ ಚರಿತ್ರೆ ಓದ್ಕೊಂಡು ಯಾರ್ದೋ ಚರಿತ್ರೆ ಮಾತಾಡೋದು ನಾವ್ ಯಾವಾಗ ಚರಿತ್ರೆ ಕ್ರಿಯೇಟ್ ಮಾಡೋದ್ ನಾ ಪ್ರತಿಯೊಬ್ಬರು ಚರಿತ್ರೆ ಕ್ರಿಯೇಟ್ ಮಾಡುವಂತ ಶಕ್ತಿ ಇದೆ ನಾವು ಉಪಯೋಗಿಸ್ಕೊತಿಲ್ಲ ಅಷ್ಟೇ ಬೇಕಾದ್ರೆ ಗಮನಿಸಿ ರಾಕೆಟ್ ಅನ್ನ ಏನಾದ್ರು ದೇವ್ರು ಕಂಡಿಡಿದ್ನಾ ಇಲ್ಲ ಯಾರಾದ್ರೂ ಏಲಿಯನ್ಸ್ ಬಂದು ಕಂಡಿಡಿದ್ರ ಇಲ್ಲ ಸಬ್ಮೆರಿನ್ ಇರಬಹುದು ಈ ಮೆಟ್ರೋ ಟ್ರೈನ್ ಇರಬಹುದು ಈ ಬಂಗಾರವನ್ನ ಹೆಚ್ಚು ಕಡಿಮೆ ಎಂಟು ಕಿಲೋಮೀಟರ್ ಆಳಕ್ಕೆ ಹೋಗಿ ತಗೋಬರ್ತಾರೆ ಯಾರು ತಂದಿರೋದು ಇದೆಲ್ಲ ಮನುಷ್ಯನೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಮಾಡಿರೋದು ಈ ಕಂಪ್ಯೂಟರ್ ಯಾರು ತಂದಿರೋದು ಈ ಅನ್ನು ಯಾರು ಕಂಡು ಈ ಡಿಜಿಟಲ್ ಅನ್ನ ಯಾರು ತಂದಿರೋದು ಎಲ್ಲ ಮನುಷ್ಯನೇ ತನ್ನ ಶಕ್ತಿಯನ್ನು ಒಂದು ಕಡೆ ಹಾಕಿದ್ದಕ್ಕೆ ಅವನ ಗೆಲುವು ಪಡೆದಿರೋದು ಅದನ್ನ ಎಲ್ಲರೂ ಉಪಯೋಗಿಸ್ಕೋತಿಲ್ಲ ಅಯ್ಯೋ ಬಿಡಿ ಸರ್ ನಮ್ಮ ಕರ್ಮ ಕರ್ಮ ಸಿದ್ಧಾಂತವನ್ನ ಮೊದಲು ಬಿಡಿ ಮಕ್ಕಳೇ ದಟ್ ಈಸ್ ದಿ ಪ್ರಾಬ್ಲಮ್ ಅದ್ರಲ್ಲಿ ಬೇರೆ ಈಗ ಗುರು ನೀಚ ಗುಜರಾಹು ಸಂಧಿ ಇನ್ನಷ್ಟು ಕರ್ಮ ಸಿದ್ಧಾಂತ ಕೂತು ಏನೋ ನಮ್ಮ ಮನೆ ಬರ ಸರ್ ಬ್ರಹ್ಮ ಬರ್ದಿದೆ ಹಣೆ ಬರ ಮೂರನ್ನ ಮಾತ್ರ ನಾವು ತಪ್ಪಿಸ್ಲಿಕ್ಕೆ ಆಗೋಲ್ಲ ಹುಟ್ಟು ನಾವು ಯಾವಾಗ ಹುಟ್ಟಬೇಕು ಅವನ ನಿರ್ಧಾರ ಸಾವು ನಾವು ಹೇಗ್ ಸಾಯ್ಬೇಕು ಹೆಂಗ್ ಸಾಯ್ಬೇಕು ಯಾವಾಗ್ ಸಾಯ್ಬೇಕು ಅವನ ನಿರ್ಧಾರ ನಮ್ಮ ಮದುವೆ ಯಾರನ್ನಾಗ್ಬೇಕು ಯಾವಾಗ್ಬೇಕು ಎಷ್ಟಕ್ಕಾಗ್ಬೇಕು ಎಷ್ಟು ಸುಖ ಪಡಿಬೇಕು ಅಂತಕ್ಕಂಥದ್ದನ್ನ ಅವನ ನಿಯಮ ಮಿಕ್ಕದ್ ಎಲ್ಲವನ್ನ ನಮ್ಮ ಮುಷ್ಟಿಯಲ್ಲಿ ತಂದಿಟ್ಟುಕೊಳ್ಳಬಹುದು ಇದಿದೆ ಮಕ್ಕಳೇ ಯು ಆರ್ ನಾಟ್ ಯೂಸಿಂಗ್ ಇಟ್ ಯಾರ್ದೋ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದವನ್ ಮಕ್ಕಳೇ ನಾನು ಹೌದು ನಮ್ಮ ಮನೆತನಕ್ಕೆ ಆ ಒಂದು ಪುಟ್ಟ ಶಾಪವಿದೆ ಆ ತರದ್ದು ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಅಂದರೆ ನಿಮ್ಮ ಮುಂದಗಡೆ ಇಷ್ಟು ಸಾವಿರಾರು ಸಾವಿರಾರು ಸಂಖ್ಯೆಯ ಪಡೆ ಈ ಒಂದು ಉತ್ಪನ್ನಗಳು ಇನ್ನೂ ಇದೆಲ್ಲ ತುಂಬೋಗುತ್ತೇನೋ ಅಷ್ಟು ಉತ್ಪನ್ನಗಳ ಭಂಡಾರ ಬರುತ್ತಿದೆ ನಿಮ್ಮ ಮುಂದಗಡೆ ಒಂದೊಂದು ಅತ್ಯದ್ಭುತ ಬಿಗ್ಗೆಸ್ಟ್ ಪ್ರೊಫೆಸರ್ಸ್ ಅಡ್ವೈಸ್ ಇಂದ ಮಾಡ್ತಿರ್ತಕ್ಕಂಥ ಉತ್ಪನ್ನಗಳು ಇಲ್ಲಿಂದ ನನ್ನ ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಸೇವೆಗೆ ಬಂದು ನಿಂತಿರ್ತಕ್ಕಂಥದ್ದು ಅದರಿಂದ ಎಲ್ಲರೂ ಈವನ್ ಆರನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ ಯೋಗ್ಯತೆ ನಿಮಗಿದೆ ಇವತ್ತು ಧೈರ್ಯವಾಗಿ ಹೆಜ್ಜೆ ಇಡಿ ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅನ್ಸುತ್ತೆ ತಗೊಳ್ಳೋಣ ಮಕ್ಕಳೇ ಏನು ಆಗೋಲ್ಲ ಏನು ತೊಂದರೆ ಇಲ್ಲ ಇಟ್ ಇಸ್ ಹೊರಬೇಕು ಮಕ್ಕಳೇ ನಮ್ಮಲ್ಲಿ ಇದೆ ಆ ಶಕ್ತಿ ಬಲವಿದ್ದಾಗ ಎಷ್ಟು ಹೊರೆ ಎತ್ಕೋತೀವೋ ಅಷ್ಟು ಎತ್ಕೋಬೇಕು ನಮ್ಮಲ್ಲಿ ಇದೆ ನೆನ್ಪಿಟ್ಕೊಳ್ಳಿ ನಮ್ಮ ಹೊಟ್ಟೆ ಇದೆಯಲ್ಲ ಇಷ್ಟೇ ಗೇಣುದ್ದ ಇರೋದು ಮಕ್ಕಳೇ ತಿನ್ನುತ್ತಾ ನಿಂತುಕೊಳ್ಳುತ್ತೇನೆ ಎಂದರೆ ನೀವು ನಂಬೋಲ್ಲ ಈ ಒಂದು ಗೇಣುದ ಹೊಟ್ಟೆ ಎಷ್ಟು ಬೇಕಾದ್ರೂ ತಿನ್ನುತ್ತೆ ಕೆಲವು ಕುಡುಕರ ಬಗ್ಗೆ ಕೇಳಿದನ ಕುಡಿತಾ ಕುತ್ಕೊಂಡು ಕುಡಿತಲೇ ಇರ್ತಾರೆ ದಿನಗಟ್ಲೆ ನನಗೊಬ್ಬ ಸ್ನೇಹಿತರಿದ್ರು ಇದಾರೆ ಕೂಡ ನನ್ನ ಜೀವಮಾನದಲ್ಲಿ ನೋಡಿಲ್ಲ ಅವರಿಗೆ ಒಂದು ತುಂಟುತನದ ಭಾವ ಆಯ್ತು ಯಾವಾಗ್ಲೂ ನನ್ನ ಕಿಡ್ಡಲ್ ಮಾಡೋದು ಶುಕ್ರವಾರ ಮಧ್ಯಾಹ್ನ ಫೋನ್ ಮಾಡೋರು ಎಲ್ಲಿದ್ದೀರಿ ಗುರುಗಳೇ ರವಿ ಎಲ್ಲಿದ್ದೀರಿ ಅಂತ ಅವ್ರ ಅನ್ನ ತಿಂದಿದಾನೆ ದಣಿಗಳು ಚೆನ್ನಾಗಿರ್ಲಿ ಆರೋಗ್ಯವಂತರಾಗಿರ್ಲಿ ಸುಖವಂತರಾಗಿರ್ಲಿ ಇಲ್ಲ ಸರ್ ಕೆಲಸದಲ್ಲಿದೆ ನೋಡಿ ಪಾರ್ಟಿ ಮಾಡ್ತಿದ್ದಾನೆ ಬಂದ್ಬಿಡಿ ಹಾ ಆಯ್ತು ನನಗ್ ಗೊತ್ತು ಅವ್ರೇನ್ ಪಾರ್ಟಿ ಅಂತ ಹೋಗ್ಲಿಕ್ಕೆ ಆಗೋಲ್ಲ ನಮ್ಗೆ ಬೇಕು ಮತ್ತೆ ಸಂಜೆ ಮತ್ತೆ ಶನಿವಾರ ಬೆಳಿಗ್ಗೆ ಮತ್ತೆ ಶನಿವಾರ ಮಧ್ಯಾಹ್ನ ಶನಿವಾರ ರಾತ್ರಿ ಭಾನುವಾರ ಬೆಳಿಗ್ಗೆ ಭಾನುವಾರ ಮಧ್ಯಾಹ್ನ ಭಾನುವಾರ ಸಂಜೆ ಭಾನುವಾರ ರಾತ್ರಿ ಸೋಮವಾರ ಬೆಳಿಗ್ಗೆ ಟಕ್ ಅಂತ ಆಫೀಸಲ್ಲಿ ಇರೋರು ಮತ್ತೆ ಏನ್ ಸಾರ್ ಈ ಪಾರ್ಟಿ ಕುಡಿಯೋದ ಇದು ಏನ್ ಸರ್ ಇದಾರಲ್ವಾ ಒಂದು ಜನ ಅವ್ರಿಗೆ ತುಂಬಾ ಭಾರಿ ಶ್ರೀಮಂತರು ಆ ಪಾರ್ಟಿ ಈ ಪಾರ್ಟಿ ಯಾರ್ಯಾರು ಬಂದು ಸೇರ್ಕೋತಲೇ ಇರೋರು ಕುಡಿತಲೇ ಇರೋರು ಅವ್ರಿಗೆ ಏನು ಆಗ್ತಿರ್ಲಿಲ್ಲ ರಾಮರಾಮನ ಹೇಳ್ತಿದ್ದೆ ಸಾರ್ ಹೀಗೇ ಇರುತ್ತೆ ಅಂತ ಅನ್ಕೋಬಿಡಿ ಒಂದು ದಿನ ಅದ್ರ ಕೆಪಾಸಿಟಿ ಗಟ್ಟಿ ಇದ್ದಾಗ ಕೂಡಿಸಿಡು ಅಂತ ಹೇಳುತ್ತೆ ಗಟ್ಟಿ ಇದ್ದಾಗ ಈ ಶಕ್ತಿಯನ್ನು ಇನ್ನೊಂದಷ್ಟು ಬಳಸ್ಕೊಳ್ಳಿ ಸಾರ್ ಏನ್ ಸಾರ್ ಅಂತ ಇವತ್ತವ್ರು ನನ್ನ ಜೊತೇಲಿ ಇಲ್ಲ ಈ ಒಂದು ವಿಚಾರಕ್ಕೆ ಜಗಳ ಆಡಿ ಬಿಟ್ಬಿಟ್ಟೆ ನಾನು ಸಾರ್ ಇದು ಸರಿ ಇಲ್ಲ ಸಾರ್ ಬೆಳೀತಾ ಬೆಳೆಸ ಮನುಷ್ಯ ತನ್ನ ವೃತ್ತಿ ಪ್ರವೃತ್ತಿ ಬದಲಾಯಿಸ್ಕೋಬೇಕು ಸರ್ ವೃತ್ತಿನ ಬದಲಾಯಿಸ್ಕೋಬಹುದು ಆದ್ರೆ ಪ್ರವೃತ್ತಿ ಬದಲಾಯಿಸ್ಕೊಳ್ಳಿಲ್ಲ ಜೀವನ ಪರ್ಯಂತ ಪೆಟ್ಟು ಅಂತ ತುಂಬಾ ಪ್ರೀತಿಯಿಂದ ಅವ್ರನ್ನ ರಾಮ್ ಸಾರ್ ಅಂತ ಕರಿತಿದ್ದೆ ಅವರ ಒಂದೊಂದು ಋಣಭಾರವು ನನ್ನ ತಲೆ ಮೇಲೆ ಇದೆ ಹಿರಿಯರು ಚೆನ್ನಾಗಿರ್ಬೇಕು ಪುಟ್ಟ ಒಂದು ಮಕ್ಕಳು ಇವತ್ತು ಭುಜಕ್ಕಲ್ಲ ಮದುವೆ ಮಾಡೋ ವಯಸ್ಸು ಸೊ ಶಕ್ತಿ ಇದ್ದಾಗ ಇವತ್ತು ಕುಗ್ಬಿಟ್ಟಿದ್ದಾರೆ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ ಸಣ್ಣ ಪುಟ್ಟ ಕೆಲಸ ವ್ಯವಹಾರ ನೋಡ್ಕೊಂಡು ಸೊ ಬಲವಿದ್ದಾಗ ನಾವು ಆದಷ್ಟು ನೆರಳು ಕೊಡೋ ಕೆಲಸ ಮಾಡಬೇಕು ಮಕ್ಕಳ ಅಂಥದ್ದೊಂದು ತಾಕತ್ತು ಇವತ್ತು ಏಳನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏಳು ಹದಿನಾರು ಇಪ್ಪತ್ತೈದು ಹೋಗಿ ನೀವು ನೀವು ದೈವಾಂಶ ಸಂಭೂತರ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಶಕ್ತಿ ನಿಮ್ಮ ಹಿಂದ್ಗಡೆ ಒಂದು ಗುರು ನಿಂತ್ಕೋಬಿಟ್ರೆ ನೀವು ಅಸಾಧ್ಯವಾದದನ್ನ ಸಾಧಿಸ್ತೀರಿ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಬ್ಬಬ್ಬ ಯುದ್ಧ ಮಾತ್ರ ಈ ಸಂಖ್ಯೆಯವ್ರ ಜೊತೆ ಇಟ್ಕೋಬಾರ್ದು ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಇವತ್ತು ಯಾವುದೋ ಒಂದು ಯುದ್ಧ ಛಾಯೆ ಯಾರೋ ಕೆದಕ್ಲಿಕ್ಕೆ ಬರ್ತಾರೆ ಕ್ಷಮಿಸಿಬಿಡಿ ಮಕ್ಕಳೇ ನೋಡಿ ಏನ್ ಗೊತ್ತಾ ಕ್ಷಮೆಗಿಂತ ದೊಡ್ಡದಾದಂತ ಒಂದು ಗುಣ ಇನ್ಯಾವುದೂ ಇಲ್ಲ ಲೋಕದಲ್ಲಿ ನಮಗ್ ಮಾಡೋಕೆ ನೂರೆಂಟು ಕೆಲಸ ಇದೆ ಕೆಲವರು ಇರ್ತಾರೆ ಮೂರ್ಖರು ಶತಮೂರ್ಖರು ನಮ್ಮನ್ನು ಬಂದು ಕೆದಕಿ ಅವ್ರೇನೋ ಒಂದು ತರ ಹೇಳ್ಕೊಂಡು ಇವತ್ತು ಆ ಥರದೊಂದು ಪ್ರಯತ್ನ ನಡೆಯುತ್ತೆ ಹೋಗೋ ನಾನು ಹಾಕಿದ ಭಿಕ್ಷೆ ನಿನಗೆ ಒನ್ ಹತ್ರ ಏನು ವಾದ ಮಾಡೋದು ಕೆಸರಲ್ಲಿ ಹೋಗ್ಬಿಟ್ಟು ಕಲ್ಲಾಕಿ ಏನು ಪ್ರಯೋಜನ ಮಕ್ಕಳೇ ಕೆಸರಿನ ಜೊತೆ ಗುದ್ದಾಳಿದ್ರೆ ಮೈಯೆಲ್ಲ ಕೆಸರು ಅದರಿಂದ ಜಸ್ಟ್ ಇಗ್ನೋರ್ ದ ಪೀಪಲ್ ಆ್ಯಂಡ್ ಮೂವ್ ಆನ್ ಯು ವಿಲ್ ವಿನ್ ಎವ್ರಿಥಿಂಗ್ ಏನು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆ ಸ್ಥಾನ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿದ್ದರೆ ಅತ್ಯದ್ಭುತ ಗೆಲುವು ನಿಮ್ಮದು ಸ್ವಲ್ಪ ತಂದೆ ಜೊತೆ ಸಣ್ಣ ಕಿರಿಕಿರಿ ಇಟ್ಕೊಬಿಡ್ತೀರಿ ಜಾಗ್ರತೆ ಅದೊಂದು ನೋಡ್ಕೊಳ್ಳಿ ಒಂಬತ್ತನೇ ತಾರೀಖಿನವರು ಮುಖ್ಯವಾಗಿ ಗುಜರಾಹು ಸಂಧಿ ಉಂಟು ಜಾಗ್ರತೆ ಒಂದು ರಾಹು ರಕ್ಷಾ ಕವಚ ಹಾಕಿಸ್ಕೊಳ್ಳಿ ಮತ್ತೆ ದಯಮಾಡಿ ಆಲ್ರೆಡಿ ನಾನು ಹೇಳಿದ್ದೇನೆ ಕೆಲವೊಂದು ಸಿಗ್ನಲ್ಸ್ ಕೊಟ್ಟಿದ್ದೇನೆ ಕುಜರಾಹು ಒಂದುಂಟು ಫೆಬ್ರವರಿ ಮಾಸದಲ್ಲಿ ಅಂತಕ್ಕಂಥದ್ದು ಅದರ ನೀರ ಪರಿಣಾಮ ನಾಲ್ಕನೇ ತಾರೀಕು ಹಾಗೂ ಅತಿ ಮುಖ್ಯವಾಗಿ ಒಂಬತ್ತನೇ ತಾರೀಕಿನ ಸಂಖ್ಯೆಗಳಲ್ಲಿ ಹುಟ್ಟಿದವ್ರ ಮೇಲೆ ಇರುತ್ತೆ ವೆರಿ ಕೇರ್ಫುಲ್ ಇನ್ನಷ್ಟಿದೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಿರ್ತೇನೆ ಕಾದು ನೋಡಿ ಒಳ್ಳೇದಾಗ್ಲಿ ನಮಾಮಿ ಶಂಕರ ಸರ್ವಕಷ್ಟ ನಿವಾರಕ ನಮಾಮಿ ಶಂಕರ ಸರ್ವರೋಗ ನಿವಾರಕ ಶಂಕರಾಮೃತ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿಹನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ